ರಾಜ್ಯದಲ್ಲಿ ಶೀಘ್ರವೇ ಸಂಪುಟಕ್ಕೆ ಸರ್ಜರಿ ಫಿಕ್ಸ್. ಇನ್ನೊಂದು ತಿಂಗಳಲ್ಲೇ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆಯಾ? ನಾಲ್ಕೈದು ಮಂದಿ ಸಚಿವರಿಗೆ ಕೋಕ್ ಸಾಧ್ಯತೆ. 10ಕ್ಕೂ ಹೆಚ್ಚು ಸಚಿವರ ಬಗ್ಗೆ ಹೈಕಮಾಂಡ್ ಅತೃಪ್ತಿಯನ್ನ ವ್ಯಕ್ತಪಡಿಸಿದೆಯಾ? ರಾಜ್ಯದಲ್ಲಿ ಹಾಗಾದ್ರೆ ಶೀಘ್ರವೇ ಸಂಪುಟಕ್ಕೆ ಸರ್ಜರಿ ಫಿಕ್ಸ್. ಹಾಗಾದ್ರೆ ರಾಜ್ಯದಲ್ಲಿ ಶೀಘ್ರವೇ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನೊಂದು ತಿಂಗಳಲ್ಲೇ ಸಂಪುಟ ಪುನರ್ರಚನೆ. ಇರುವಂತಹ ಸಚಿವ ಸಂಪುಟದ ಅನೇಕ ಸಚಿವರ ಮೇಲೆ ಅತೃಪ್ತತೆಗಳಿದೆ. ಹಾಗಾಗಿ 4-5 ಮಂದಿ ಸಚಿವರಿಗೆ ಕೋಕ್ ಸಾಧ್ಯತೆ. 10ಕ್ಕೂ ಹೆಚ್ಚು ಸಚಿವರ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ, ಅತೃಪ್ತಿ ಇದೆ. ಇದೇ ಹಿಂದೆ ಸಚಿವರಿಗೆ ಕೋಕ್ ಕೊಡೋ ಬಗ್ಗೆಯೂ ಕೂಡ ಚರ್ಚೆಯಾಗಬಹುದು. ಸುಮಾರು 10 ಸಚಿವರು ನಿರೀಕ್ಷಿತ ಸಾಧನೆಯನ್ನ ತೋರಿಲ್ಲ. ಇವತ್ತು ಕೈ ಹೈಕಮಾಂಡ್ ನಾಯಕರು ಬರ್ತಾರೆ ರಾಜ್ಯಕ್ಕೆ, ಸಾಧನೆ ತೋರದ 4-5 ಸಚಿವರ ಬದಲಾವಣೆಗೆ ಹಿಂದೆ ಆ ಒಂದು ಸಭೆಯಲ್ಲಿ ನಿರ್ಧಾರ ಆಗುತ್ತಾ ಎನ್ನುವಂತಹದ್ದು. ಇನ್ನೊಂದು ತಿಂಗಳೊಳಗೆ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಸೂಚನೆ ಅಥವಾ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಕೈಗೊಳ್ಳಬಹುದು. ಇವತ್ತು ಕೈ ಹೈಕಮಾಂಡ್ನ ಸುರ್ಜೇವಾಲರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಅದು ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಅಲ್ಲಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೇಂದ್ರ ಅಥವಾ ಕೈ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಸಿದ್ದು ಸಚಿವ ಸಂಪುಟದಲ್ಲಿರತಕ್ಕಂತಹ 4-5 ಸಚಿವರ ಅಥವಾ 7-8 ಸಚಿವರ ಮೇಲೆ ಅಸಮಾಧಾನ ಅತೃಪ್ತಗಳಿದ್ದಾವೆ. ನಿರೀಕ್ಷೆಯ ಲೆವೆಲ್ಗೆ ಅವರು ಸಾಧನವನ್ನು ಕೈಗೊಳ್ಳಲಿಲ್ಲ. ಹಾಗಾದರೆ ಹಾಲಿ ಸಚಿವರಿಗೆ ಕೋಕ್ ಸಿಗುತ್ತಾ? ಹಾಗಾದರೆ ಯಾರಿಗೆ ಸಿಗುತ್ತೆ? ಸಂಪುಟ ಪುನರ್ರಚನೆ ಫಿಕ್ಸ್ ಆಗೋದಾದರೆ ಹಾಲಿ ಸಚಿವರಿಗೆ ಕೋಕ್ ಸಿಗುತ್ತಾ? ಅದರಲ್ಲಿ ನಾವು ನೋಡೋದಾದರೆ ನಾವು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಆರ್ ಬಿ ತಿಮ್ಮಾಪುರ ಅಬಕಾರಿ ಸಚಿವ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ, ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಸಚಿವ. ಫ್ರೀಡಮ್ ಟಿವಿಯ ಟಿವಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಇನ್ನು ಹಾಲಿ ಸಚಿವರಿಗೆ ಕೋಕ್ ಯಾರಿಗೆಲ್ಲ? ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ, ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ, ಇನ್ನು ಶಿವರಾಜ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ. ಇಷ್ಟು ಸಚಿವರ ಮೇಲೆ ಅಸಮಾಧಾನಗಳಿದೆಯಾ? ಹಾಗಾದರೆ ಕೈ ಹೈಕಮಾಂಡ್ಗೆ ಎಂ ಸಿ ಸುಧಾಕರ್, ಶಿವಾನಂದ ಪಾಟೀಲ್, ಶಿವರಾಜ ತಂಗಡಗಿ. ಈ ಹಿಂದೆ ಕನ್ನಡ ಮತ್ತು ಸಂಸ್ಕೃತ ಸಚಿವ ಶಿವರಾಜ ತಂಗಡಗಿ ಸಾಕಷ್ಟು ವಿಚಾರಗಳಲ್ಲಿ ಕೂಡ ವಿವಾದವಾಗಿದ್ದರು. ಮಧು ಬಂಗಾರಪ್ಪರು ಕೂಡ ಒಂದಷ್ಟು ವಿಚಾರಗಳಲ್ಲಿ ಸುದ್ದಿಯಲ್ಲಿದ್ದರು. ಇವರೆಲ್ಲರೂ ಕೂಡ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟಕ್ಕೆ ಸಾಧನೆಯನ್ನು ಮಾಡಲಿಲ್ಲ ಅಥವಾ ತಮ್ಮ ತಮ್ಮ ಕ್ಷೇತ್ರಕ್ಕೆ ಅನುದಾನಗಳಿಗೆ ಹಠ ಇಳಿತಾ ಇದ್ದಾರೋ, ಇದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಜಮಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯಾವ ಯಾವ ಕ್ಷೇತ್ರದ ಶಾಸಕ ಅಥವಾ ಸಿದ್ದು ಸಚಿವ ಸಂಪುಟದ ಸಚಿವರೇನಾದರೂ ಅನುದಾನಕ್ಕಾಗಿ ಪಟ್ಟು ಹಿಡಿದ್ರೆ ಅಂತಹ ಸಚಿವರಿಗೆ ಕೋಕ್ ಕೊಡುವಂತಹ ನಿರ್ಧಾರಕ್ಕೆ ಸರ್ಕಾರ ಬರಬಹುದು ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಆದರೆ ಇಲ್ಲಿ ಶಿವರಾಜ ತಂಗಡಗಿ, ಮಧು ಬಂಗಾರಕ್ಕ,
ಬಂಗಾರಪ್ಪ, ಎಂ ಸಿ ಸುಧಾಕರ್ ಇವರೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿಗೆ ಬಂದಿದ್ರು. ಎಲ್ಲೋ ಒಂದು ಕಡೆ ಕೈ ಹೈಕಮಾಂಡ್ನ ವಿಶ್ವಾಸವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಇವರ ಕೈಯಲ್ಲಿ ಸಾಧ್ಯವಾಗಲಿಲ್ವಾ? ಇವರ ಮೇಲೆ ಕೈ ಹೈಕಮಾಂಡ್ನ ನಾಯಕರು ಅತೃಪ್ತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಸುರ್ಜೇವಾಲರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ರಾಜ್ಯದಲ್ಲಿ ಒಂದು ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇನ್ನು ಆ ಚರ್ಚೆಯ ಭಾಗವಾಗಿ ಹಾಲಿ ಸಚಿವರುಗಳಿಗೆ ಕೋಕ್ ಸಿಗುತ್ತಾ ಎನ್ನುವಂತಹ ಒಂದು ಚರ್ಚೆಯೂ ಕೂಡ ಈಗ ರಾಜಕೀಯ ವಲಯದಲ್ಲಿ ಶುರುವಾಗಿರ್ತಕ್ಕಂತಹದ್ದು. ಸಾಧನೆಯನ್ನು ತೋರದ 4-5 ಸಚಿವರಿಗೆ ಕೋಕ್ ಸಿಗೋ ಸಾಧ್ಯತೆ.